ಎಸ್, ಇವತ್ತು ಮೊದಲ ಹಂತದ ಮತದಾನ ನಡೀತಾ ಇರೋದು ಕರ್ನಾಟಕದಲ್ಲಿ. 14 ಕ್ಷೇತ್ರಗಳಿಗೇನು ವೋಟಿಂಗ್ ಆಗುತ್ತೆ. ಈಗಾಗಲೇ ಸಕಲ ಸಿದ್ಧತೆಯನ್ನ ಆಯೋಗ ಮಾಡಿಕೊಂಡಿದೆ. ಹಲವು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿಯ ಫೈಟ್ ಸಾಕ್ಷಿಯಾಗಲಿದೆ. ಮತದಾರ ಇವತ್ತು 247 ಅಭ್ಯರ್ಥಿಗಳ ಭವಿಷ್ಯವನ್ನ ಬರಲಿದ್ದಾರೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಎಲ್ಲದೆ. ಲೋಕ ಸಮರಕ್ಕೆ ಸಿದ್ಧವಾಗಿದೆ ಕರುನಾಡು. 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ. ಲೋಕ ಸಂಗ್ರಾಮದ ಮೊದಲಾರ್ಧಕ್ಕೆ ಕನ್ನಡಿಗರು ಸಜ್ಜಾಗಿದ್ದಾರೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಚುನಾವಣಾ ಆಯೋಗ ಮತ್ತು ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭವಾಗಲಿದೆ. 14 ಕ್ಷೇತ್ರ, 847 ಅಭ್ಯರ್ಥಿಗಳು, 2.88 ಕೋಟಿ ಮತದಾರರು. ಮತದಾನಕ್ಕೆ ಸಿದ್ಧವಾಗಿದೆ 30,602 ಮತಗಟ್ಟೆಗಳು. ಮೊದಲ ಹಂತದ ಚುನಾವಣೆಯಲ್ಲಿ ಒಟ್ಟು 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 2,88,00,000 ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಸನ್ನದ್ಧರಾಗಿದ್ದಾರೆ. 30,602 ಮತಗಟ್ಟೆಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಲಿದೆ. ಚುನಾವಣಾ ಕಾರ್ಯದ ಮೇಲೆ ಕಾಕಿ ಹದ್ದಿನ ಕಣ್ಣು. ಮೊದಲ ಹಂತದ ಮತದಾನದಲ್ಲಿ ಹಲವು ಹೈ ವೋಲ್ಟೇಜ್ ಕಣಗಳಿದ್ದು 14 ಕ್ಷೇತ್ರಗಳಲ್ಲೂ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. 14 ಕ್ಷೇತ್ರಗಳಲ್ಲಿ ಚುನಾವಣಾ ಭದ್ರತೆಗೆಂದು 50,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಹೆಚ್ಚಿನ ಭದ್ರತೆಗಾಗಿ 65 ಅರೆಸೇನಾ ಪಡೆ ಬೀಡುಬಿಟ್ಟಿದೆ. 20,000 ಮತಗಟ್ಟೆಗಳನ್ನ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಒಟ್ಟಾರೆ 19,701 ಮತಗಟ್ಟೆಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ಖಾಕಿ ಪಡೆಗೆ ಸವಾಲಾದ ಬೆಂಗಳೂರು ಗ್ರಾಮಾಂತರ. 14 ಕ್ಷೇತ್ರಗಳ ಭದ್ರತೆಯೇ ಒಂದೆಡೆಯಾದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಭದ್ರತೆಯೇ ಬೇರೆ ಲೆವೆಲ್ನಲ್ಲೇ ಇದೆ. ಸಂಸದ ಡಿಕೆ ಸುರೇಶ್ ಮತ್ತು ಡಾಕ್ಟರ್ ಸಿಎನ್ ಮಂಜುನಾಥ್ ಕಣದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕಣವಾಗಿದ್ದು ಪೊಲೀಸರು ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಇದೊಂದೇ ಕ್ಷೇತ್ರದಲ್ಲಿ 7 ಅರೆಸೇನಾ ಪಡೆ ನಿಯೋಜಿಸಿದ್ದು ಎಲ್ಲ ಮತಗಟ್ಟೆಯಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ಮಹಿಳೆಯರಿಗಾಗಿ ಸಖಿ ಪಿಂಕ್ ಬೂತ್ ನಿರ್ಮಾಣ. ಮಹಿಳಾ ಮತದಾರರನ್ನ ಆಕರ್ಷಿಸಲು ನಿರ್ಧರಿಸಿರುವ ಚುನಾವಣಾ ಆಯೋಗ ಹೆಚ್ಚು ಮಹಿಳಾ ಮತದಾರರಿರುವ ಕ್ಷೇತ್ರದಲ್ಲಿ ಸಖಿ ಎಂಬ ಪಿಂಕ್ ಬೂತ್ ಸ್ಥಾಪಿಸಿದೆ. ಗುಲಾಬಿ ಬಣ್ಣದ ಪರದೆ ಬ್ಯಾನರ್ಗಳಿಂದ ಈ ಬೂತ್ ಕಂಗೊಳಿಸಲಿವೆ. ತುಳುನಾಡ ವೈಭವ, ಕಲ್ಲಿನ ಕೋಟೆ ಮಾದರಿ ಮತಗಟ್ಟೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ಮತಗಟ್ಟೆಗಳು ನಿರ್ಮಾಣಗೊಂಡಿವೆ. ತುಳುನಾಡಿನ ಗುತ್ತಿನ ಮನೆ, ದೈವಾರಾಧನೆ ದೃಶ್ಯಗಳನ್ನ ಮತಗಟ್ಟೆ ಮೇಲೆ ಚಿತ್ರಿಸಲಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆ ಮಾದರಿಯಲ್ಲಿ ಮತಗಟ್ಟೆಗಳನ್ನ ನಿರ್ಮಿಸಲಾಗಿದೆ. ಕ್ಷೇತ್ರ ಜಿದ್ದಾಜಿದ್ದಿನ ಫೈಟ್. 14 ಕ್ಷೇತ್ರಗಳ ಪೈಕಿ 5 ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿವೆ. ಈ ಕ್ಷೇತ್ರಗಳ ಮೇಲೆ ಪೊಲೀಸರು ಆಯೋಗ ಹದ್ದಿನ ಕಣ್ಣಿಟ್ಟರೆ ಇತ್ತ ಜಿದ್ದಾಜಿದ್ದಿನ ಅಖಾಡದಲ್ಲಿನ ಅಭ್ಯರ್ಥಿಗಳ ಹಾಟ್ ಬೀಟ್ ಕೂಡ ಹೆಚ್ಚಾಗಿದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ. ಡಿಕೆ ಬ್ರದರ್ಸ್ ಕೋಟೆ ಛಿದ್ರ ಮಾಡಲು ಬಿಜೆಪಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ರನ್ನೇ ಕಣಕ್ಕಿಳಿಸಿದೆ. ಇನ್ನು ಮಂಡ್ಯ ಈ ಬಾರಿಯೂ ರಣರಣ ಮಂಡ್ಯ ಕದನವಾಗಿ ಮಾರ್ಪಟ್ಟಿದೆ. ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿಯೇ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರೆ ಇತ್ತ ಕಾಂಗ್ರೆಸ್ ಸ್ಟಾರ್ ಚಂದ್ರು ಪರ ಕಾಂಗ್ರೆಸ್ ದಿಗ್ಗಜರೇ ಕ್ಯಾಂಪೇನ್ ಮಾಡಿದ್ದಾರೆ. ಇನ್ನು ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಹಾಲಿ ಸಂಸದರನ್ನೇ ಕೈಬಿಟ್ಟು ಯದುವೀರ್ ಒಡೆಯರ್ಗೆ ಬಿಜೆಪಿ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿ ಲಕ್ಷ್ಮಣ್ಗೆ ಮಣೆ ಹಾಕಿದೆ. ತವರಿನಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಸಿಎಂ ಪಣ ತೊಟ್ಟಿದ್ದಾರೆ. ಇನ್ನು ವಿಧಾನಸಭೆ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸೋತ ವಿಸೋಮಣ್ಣ ಈಗ ತುಮಕೂರಿನಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಆಪರೇಷನ್ ಮಾಡಿದ ಕಾಂಗ್ರೆಸ್ ಮುದ್ದ ಹನುಮೇಗೌಡಕ್ಕೆ ಮಣೆ ಹಾಕಿದ್ದು ನೇರ ಪೈಪೋಟಿ ಏರ್ಪಟ್ಟಿದೆ. ಇದರ ಜೊತೆ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಕ್ಕೆ ಬಿಜೆಪಿ ಮಣೆ ಹಾಕಿದ್ರೆ ಕಾಂಗ್ರೆಸ್ ಬಿಲ್ಲವ ಮತ ಸೆಳೆಯೋದಕ್ಕೆ ಪದ್ಮರಾಜ್ ಕಣಕ್ಕಿಳಿಸಿದ್ದು ಕದನ ಕಣ ಮತ್ತಷ್ಟು ರೋಚಕತೆ ಪಡೆದಿದೆ. ಮೊದಲ ಹಂತದ ಮತದಾನದ ಈ 5 ಜಿದ್ದಾಜಿದ್ದಿ ಕ್ಷೇತ್ರಗಳ ಜೊತೆಗೆ ಉಳಿದ 9 ಕ್ಷೇತ್ರಗಳಲ್ಲೂ ಕೆಲವೆಡೆ ಪೈಪೋಟಿ ಇದೆ.
ಬೆಂಗಳೂರು ಸೆಂಟ್ರಲ್ ನಿಂದ ಬಿಜೆಪಿ ಪಿಸಿ ಮೋಹನ್ ಅಖಾಡದಲ್ಲಿದ್ದರೆ ಕಾಂಗ್ರೆಸ್ ಮನ್ಸೂರ್ ಖಾನ್ಗೆ ಮಣೆ ಹಾಕಿದೆ. ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಎರಡನೇ ಬಾರಿ ಕದನದಲ್ಲಿದ್ದು ಸೌಮ್ಯಾರೆಡ್ಡಿ ಮೊದಲ ಬಾರಿಗೆ ಲೋಕಸಭೆ ಸ್ಪರ್ಧಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಕಾಂಗ್ರೆಸ್ನ ಪ್ರೊಫೆಸರ್ ರಾಜೀವ್ ಗೌಡ ಅಖಾಡದಲ್ಲಿದ್ದಾರೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಮೊದಲ ಬಾರಿಗೆ ಲೋಕಸಭೆ ಅಖಾಡಕ್ಕೆ ಇಳಿದರೆ ಬಿಎನ್ ಚಂದ್ರಪ್ಪ ಕಾಂಗ್ರೆಸ್ನಿಂದ ಪೈಪೋಟಿ ಕೊಡುತ್ತಿದ್ದಾರೆ. ಇತ್ತ ಚಾಮರಾಜನಗರದಲ್ಲಿ ಬಿಜೆಪಿ ಬಾಲರಾಜು ವಿರುದ್ಧ ಕಾಂಗ್ರೆಸ್ನಿಂದ ಸಚಿವ ಮಹದೇವಪ್ಪ ಮಗ ಸುನಿಲ್ ಬೋಸ್ ಸ್ಪರ್ಧಿಸಿದ್ದಾರೆ. ವಿಧಾನಸಭೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸೋತ ಡಾಕ್ಟರ್ ಸುಧಾಕರ್ ಈಗ ಲೋಕಸಭೆ ಅಖಾಡದಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ನ ರಕ್ಷಾರಾಮಯ್ಯ ಪ್ರತಿಸ್ಪರ್ಧಿಯಾಗಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಶ್ರೇಯಸ್ ಪಟೇಲ್ ಮಧ್ಯೆ ಫೈಟ್ ಇದ್ರೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಕೆವಿ ಗೌತಮ್ ನಡುವೆ ಪೈಪೋಟಿ ಇದೆ. ಇನ್ನು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಪ್ರತಿಸ್ಪರ್ಧಿಯಾಗಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಭಾರಿ ಏಟು ತಿಂದ ಬಿಜೆಪಿ ಜೆಡಿಎಸ್ ಈಗ ಲೋಕಸಭೆಯಲ್ಲಿ ಒಂದಾಗಿವೆ. ಮೈತ್ರಿ ಮಾಡಿಕೊಂಡು 25 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧಿಸಿದ್ರೆ ಉಳಿದ 3 ಸ್ಥಾನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧದ ಪ್ರತಿಷ್ಠೆ ಯುದ್ಧದಲ್ಲಿ ಮೈತ್ರಿ ಗೆಲ್ಲುತ್ತಾ ಅನ್ನೋದಕ್ಕೆ ಜೂನ್ 4 ಉತ್ತರ ಸಿಗಲಿದ್ದು ತಪ್ಪದೇ ಬಂದು ಓಟ್ ಮಾಡಿ ಅನ್ನೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಳಕಳಿ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.